ಮಕ್ಕಳಿಲ್ಲ ಎನ್ನುವ ಹಾಗೆ ಚಿಂತಿಸಿದ ಕ್ಷಣ ಗುರುಗಳಾದಂತಹ ಚಂಡ ಕೌಶಿಕರ ಅನುಗ್ರಹವಾಯಿತು, ವಿಶೇಷವಾದಂತಹ ಚೂತಪ್ಪನ ಪ್ರಭಾವವಾಯಿತು. ನೇರವಾಗಿ ಅದ ಮನೆಗೆ ಕೊಂಡು ಹೋಗಿ ಅದನ್ನು ಎರಡು ಭಾಗಗಳಾಗಿ ತಂದಿರುವರು ಒಡದಿಯರಿಗೆ ನೀಡಿದರು. ಗರ್ಭವತಿಯವರು ಹೆತ್ತರು, ಆದರೆ ದುರದೃಷ್ಟವಶಾತ್ ಹೋಳಾದಂತಹ ಶಿಶುಗಳನ್ನು ಅವರಿರುವರು ಹೆತ್ತರು. ಚಿಂತಿಸಿರುವಂತಹ ನನ್ನಪ್ಪ ದೂತರಲ್ಲಿ ಹೇಳಿದ, ಅರಣ್ಯದಲ್ಲಿಯ ಎರಡು ತುಂಡುಗಳನ್ನು ತ್ಯಜಿಸಿಬಿಡಿ ಎನ್ನುವ ಹಾಗೆ. ಅದೇ ಅರಣ್ಯಕ್ಕೆ ಜನ ಎನ್ನುವವಳು ಬಂದು ಆ ಎರಡು ತುಂಡುಗಳನ್ನು ಕಂಡು ಕುತೂಹಲದಿಂದ ಜೋಡಿಸಿದಾಗ ಆ ಮಗು ಅಡುವುದಕ್ಕೆ ಪ್ರಾರಂಭವಾಯಿತಂತೆ. ಜೀವ ಹುಟ್ಟಿಕೊಂಡಿತು. ನೇರವಾಗಿ ಆ ಮಗುವನ್ನು ತಂದೆಗೆ ಒಪ್ಪಿಸಿದಾಗ ಸಂತೋಷದಿಂದ ತಂದೆಯವರು ಆ ಮಗುವಿಗೆ ಜರಾಸಂದ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದರು. ಅದೇ ರೀತಿಯಾಗಿ ರಕ್ಕಸಿಯನ್ನು ಕಳುಹಿಸಿದ್ದು ಮಾತ್ರವಲ್ಲ, ಅವಳಿಗೆ ಬೇಕಾದಷ್ಟು ಆಹಾರವನ್ನು ನಮ್ಮ ತಂದೆ ಒದಗಿಸಿದ. ಆ ಸಂದರ್ಭದಲ್ಲಿ ಜರೆ ಹೇಳಿದಂತಹ ಮಾತು, ಈ ಪುರದ ರಕ್ಷಣೆಯನ್ನು ಯಾವತ್ತೂ ನಾನು ಮಾಡುವವನಿದ್ದೇನೆ, ಅಗತ್ಯ ಇರುವಾಗ ಕರೆಸಿಕೊಳ್ಳಿ, ಸೇವೆಯನ್ನು ಮಾಡುತ್ತೇನೆ ಎನ್ನುವ ಹಾಗೆ ಆ ಮಗುವಿಗೆ ಚಂಡ ಕೌಶಿಕರಿಂದ ಬೇಕು ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕೊಡಿಸಲಾಯಿತು. ಅದೇ ರೀತಿಯಾಗಿ ಪಟ್ಟಾಭಿಷೇಕವು ನಡೆಯಿತು. ತಂದೆ ವಾನಪ್ರಸ್ಥವನ್ನು ತೆರಳಿದವರಿದ್ದಾರೆ. ಮಗದ ವಾರಸನಾಗಿ ಚೆನ್ನಾಗಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೇನೆ. ನಮ್ಮದಾದಂತಹ ಮಗದದ ವಿಚಾರವಾಗಿ ಹೇಳುವುದಿದ್ರೆ Thank you.
We'll be right back.